ಕೊರೋನಾ ಎರಡನೇ ಅಲೆ ಹಿನ್ನೆಲೆಯಲ್ಲಿ ಏನು ರಾಜ್ಯಾದ್ಯಂತ ರಾತ್ರಿ 9 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೆ ಏನು ನೈಟ್ ಕರ್ಫ್ಯೂ ಜಾರಿ ಇದೆ. ಇದರ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಏನು ಅಂತಂದ್ರೆ ವಿಶೇಷವಾಗಿ ಇದಕ್ಕೆ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ನಾವು ಈಗ ತಮಗೆ ದೃಶ್ಯಾವಳಿಗಳ ಕಡೆ ತೋರಿಸ್ತಾ ಇದ್ದೇವೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ರಾತ್ರಿ 9 ಗಂಟೆಗೆ ಬಂದ್ ಮಾಡಿಸುವಲ್ಲಿ ಪೊಲೀಸ್ ಇಲಾಖೆ ಎಲ್ಲ ಸಿಬ್ಬಂದಿಗಳು ತಲ್ಲೀನರಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನಂತಂದರೆ ಯಾರೂ ಕೂಡ ರಸ್ತೆಗೆ ಇಳಿತಾ ಇಲ್ಲ. ಅಂದರೆ ರಾತ್ರಿ 9 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೆ ಏನು ನೈಟ್ ಕರ್ಫ್ಯೂ ಜಾರಿ ಇದೆ. ಈ ಒಂದು ನೈಟ್ ಕರ್ಫ್ಯೂ ಜಾರಿಗೆ ವ್ಯಾಪಕ ಅಂತಂದರೆ ಬೆಂಬಲವೂ ಕೂಡ ಬೆಳಗಾವಿಯ ನಗರದಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಏಕೆಂದರೆ ಒಂದು ಕಡೆ ಕೊರೋನಾ ಎರಡನೇ ಅಲೆ ತನ್ನ ರುದ್ರ ನರ್ತನವನ್ನು ಏನು ಮೆರಿತಾ ಇದೆ, ಅದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಏನು ಕೋವಿಡ್ ಮಾರ್ಗಸೂಚಿಯನ್ನು ಏನು ಬಿಡುಗಡೆ ಮಾಡಿದೆ. ಇದರ ಹಿನ್ನೆಲೆಯಲ್ಲಿ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಏನು ನೈಟ್ ಕರ್ಫ್ಯೂ ಇದೆ. ಈ ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಏನು ಅಂತಂದರೆ ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ನಾವೀಗ ಬೆಳಗಾವಿಯ ಕಡೆ ಬಜಾರ್ದಲ್ಲಿ ಏನಂತಂದರೆ ಬೈಕ್ ಮೇಲೆ ನಾವು ತಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಒಂದು ವ್ಯಾಪಕ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ವಿಶೇಷವಾಗಿ ಏನಂತಂದರೆ ಇಲ್ಲಿ ಪೊಲೀಸರು ಸಾಕಷ್ಟು ಏನಂತಂದರೆ ಪೊಲೀಸರು ಕೂಡ ಇದಕ್ಕೆ ಏನಂತಂದರೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸಾಕಷ್ಟು ಪ್ರವೃತ್ತರಾಗಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ರಸ್ತೆಗಳ ಮೇಲೆ ಯಾರೊಬ್ಬರೂ ಕೂಡ ಇಲ್ಲಿ ಕಾಣ್ತಾ ಇಲ್ಲ ಅಂತ ಒಂದು ದೃಶ್ಯಾವಳಿ ಕೂಡ ನೋಡ್ತಾ ಇರಬಹುದು. ಇದು ಬೆಳಗಾವಿಯ ಕಡೆ ಬಜಾರ್ನ ನಗರದಲ್ಲಿ ಇವತ್ತು ನಮ್ಮ ನ್ಯೂಸ್ 90 ತಂಡ ಇರುವಂಥದ್ದು. ಏನು ಅಂತಂದರೆ ಸರ್ಕಾರ ಏನು ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಏನು ಒಂದು ನೈಟ್ ಕರ್ಫ್ಯೂ ಜಾರಿ ಮಾಡಿದೆ, ಇದಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ಮುಖ್ಯವಾಗಿ ಇಲ್ಲಿ ತಾವು ನೋಡ್ತಾ ಇರಬಹುದು ಪ್ರಮುಖವಾಗಿರ್ತಕ್ಕಂಥ ಮಾರುಕಟ್ಟೆ, ಇಲ್ಲಿ ಎಲ್ಲವೂ ಅಂಗಡಿ ಮುಂಗಟ್ಟುಗಳು ಕೂಡ ಬಂದ್ ಆಗಿದ್ದಾವೆ. ಒಂದು ಕಡೆ ಪೊಲೀಸ್ ಇಲಾಖೆಯೂ ಕೂಡ ಸಾಕಷ್ಟು ಏನಂತಂದರೆ ಪ್ರಯತ್ನವನ್ನು ಕೂಡ ಏನಂತಂದರೆ ರಸ್ತೆಗೆ ಯಾರೂ ಕೂಡ ಇಳಿಯದ ರೀತಿಯಲ್ಲಿ ಯಾವುದೇ ಯಾವ ರೀತಿ ಸರ್ಕಾರ ಒಂದು ಆದೇಶವನ್ನು ನೀಡಿದೆ ಆ ಆದೇಶ ಪಾಲನೆಗೆ ಸಾಕಷ್ಟು ಒಂದು ಅಂತಂದರೆ ಪ್ರಯತ್ನವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥದ್ದು. ಇನ್ನು ಪ್ರಮುಖವಾಗಿ ಮತ್ತಷ್ಟು ದೃಶ್ಯಾವಳಿಗಳನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ನಾವು ನಿಮಗೆ ಮಾಡ್ತಾ ಇದ್ದೇವೆ. ಎಲ್ಲ ಅಂಗಡಿ ಮುಂಗಟ್ಟುಗಳು ಬೆಳಗಾವಿ ನಗರದಲ್ಲಿ ಏನಂದರೆ ರಾತ್ರಿ 9 ಗಂಟೆಗೆ ಬಂದ್ ಆಗಿರ್ತಕ್ಕಂಥದ್ದು. ಒಂದು ಕಡೆ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನು ಮಾಡಿದ್ದಾರೆ. ತಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ, ನಮ್ಮ ವಿಡಿಯೋ ಜರ್ನಲಿಸ್ಟ್ ತಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಅಂಗಡಿ ಮುಂಗಟ್ಟುಗಳು ಯಾರೂ ಕೂಡ ರಸ್ತೆಯಲ್ಲಿ ಕಂಡು ಬರ್ತಾ ಇಲ್ಲ. ಆದರೆ ಅವಶ್ಯಕವಾಗಿರ್ತಕ್ಕಂಥ ಔಷಧಿಗಳನ್ನು ಅಥವಾ ದವಾಖಾನೆಗಳಿಗೆ ಹೋಗ್ತಕ್ಕಂಥವ್ರು ಮಾತ್ರ ರಸ್ತೆಗಳಲ್ಲಿ ನಮಗೆ ಕಾಣಿಸಿಗ್ತಾರೆ. ಜೊತೆಗೆ ಔಷಧ ಅಂಗಡಿಗಳು ಮಾತ್ರ ಓಪನ್ ಇರುವಂಥದ್ದು. ಇನ್ನು ಮುಖ್ಯವಾಗಿ ಏನಂತಂದರೆ ಪ್ರಮುಖವಾಗಿ ಮತ್ತೊಂದು ತಾವು ದೃಶ್ಯಾವಳಿ ಕೂಡ ನೋಡ್ತಾ ಇರಬಹುದು, ಎಲ್ಲ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿರುವಂಥದ್ದು. ಇನ್ನು ಪೊಲೀಸರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥಂದರೆ ಏನು ಸರ್ಕಾರ ಒಂದು ಆದೇಶವನ್ನು ಮಾಡಿದೆ, ನೈಟ್ ಕರ್ಫ್ಯೂ ಜಾರಿಯನ್ನು ಮಾಡಿದೆ, ಆ ರೀತಿ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಪೊಲೀಸ್ ಇಲಾಖೆಯು ಕೂಡ ಮಾಡ್ತಾ ಇರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ರಸ್ತೆಗೆ ಯಾರೂ ಕೂಡ ಇಳಿದೇ ಇಲ್ಲ. ಹೀಗಾಗಿ ಒಂದು ನೈಟ್ ಕರ್ಫ್ಯೂಗೆ ಬೆಳಗಾವಿ ಜಿಲ್ಲಾದ್ಯಂತ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಏಕೆಂದರೆ ಎರಡನೇ ಅಲೆ ಕೊರೋನಾವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಪ್ರತಿಯೊಬ್ಬರು ಮಾಸ್ಕನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿ, ಕೊರೋನಾಕ್ಕೆ ಭಯ ಪಡಬೇಡಿ, ಆದರೆ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸಂದೇಶವು ಕೂಡ ನ್ಯೂಸ್ 90 ತಂಡ ಕೊಡ್ತಾ ಇರುವಂಥದ್ದು. ವೀಕ್ಷಕರೇ, ಇನ್ನು ಬೆಳಗಾವಿ ನಗರದ ಎಲ್ಲ ಕಾಂಪ್ಲೆಕ್ಸ್ಗಳಲ್ಲಿ ಸಾಕಷ್ಟು ಏನಂತಂದರೆ ಎಲ್ಲವೂ ಕೂಡ ಲಾಕ್ ಆಗಿರುವಂಥದ್ದು. ಇದು ಬೆಳಗಾವಿಯಲ್ಲಿ ನೈಟ್ ಕರ್ಫ್ಯೂಗೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇರುವಂಥದ್ದು. ಏನು ರಾತ್ರಿ 9 ಗಂಟೆಯಿಂದ ಮುಂಜಾನೆ 6 ಗಂಟೆವರೆಗೆ ನೈಟ್ ಕರ್ಫ್ಯೂಗೆ ಉತ್ತಮ ಬೆಂಬಲ ವ್ಯಕ್ತವಾಗ್ತಾ ಇರುವಂಥದ್ದು. ಹೀಗೆ ತಾವು ನೋಡ್ತಾ ಇರ್ಬೋದು ಬೆಳಗಾವಿಯ ಪ್ರತಿಯೊಂದು ಬಡಾವಣೆಗಳಲ್ಲಿ ನೈಟ್ ಕರ್ಫ್ಯೂಗೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗ್ತಾ ಇದೆ. ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿರುವಂಥದ್ದು, ಯಾರೊಬ್ಬರೂ ಕೂಡ ಇಲ್ಲಿ ರಸ್ತೆಗೆ ಕಾಣಿಸ್ತಾ ಇಲ್ಲದೇ ಇರುವಂಥದ್ದು. ಇವು ಇಷ್ಟು ಏನಂತಂದರೆ ಪ್ರಮುಖವಾಗಿ ಬೆಳಗಾವಿ ನಗರದಲ್ಲಿ ಏನು ಅಂತಂದರೆ ಇವತ್ತು ನ್ಯೂಸ್ 90 ತಂಡ ಬೈಕ್ ರೈಡ್ ಮಾಡುವ ಮುಖಾಂತರ ಯಾವ ರೀತಿ ರಾಜ್ಯ ಸರ್ಕಾರವನ್ನು ಏನು ಒಂದು ಆದೇಶವನ್ನು ಹೊರಡಿಸಿದೆ, ರಾತ್ರಿ 9 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೆ ನೈಟ್ ಕರ್ಫ್ಯೂಗೆ ಬೆಳಗಾವಿ ಜಿಲ್ಲೆ ಅಂತೂ ಕೂಡ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದೆ. ಪೊಲೀಸ್ ಇಲಾಖೆಯು ಕೂಡ ಸಾಕಷ್ಟು ಈ ಒಂದು ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಸಾಕಷ್ಟು ತಿಳುವಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಆಸೆಯೂ ಇಷ್ಟೇ, ಕೊರೋನಾ ಬಗ್ಗೆ ಭಯ ಬೇಡ, ಎಚ್ಚರಿಕೆ ಇರಲಿ. ಕ್ಯಾಮರಾ ಪರ್ಸನ್ ಜಾಕ್ಸನ್ ಜೊತೆ ಸುಭಾನಿ ಹುಕ್ಕೇರಿ, ನ್ಯೂಸ್ 90 ಕರ್ನಾಟಕ, ಬೆಳಗಾವಿ.